ಭಕ್ತರು ಏಳು ಕೋಟಿ ಏಳು ಕೋಟಿ ಎಂದು ಯಾಕೆ ಕೂಗುತ್ತಾರೆ? ಮಹಾದೇವ ಇಲ್ಲಿ ಮೈಲಾರನಾಗಿದ್ದು ಹೇಗೆ? ಇಲ್ಲಿನ ಗರ್ಭಗುಡಿಯಲ್ಲಿರುವ ಶಿವಲಿಂಗಕ್ಕೆ ಹಾಕಿದ ನೀರು ಎಲ್ಲಿ ಹೋಗುತ್ತದೆ? ಇಲ್ಲಿನ ಕಾರಣಿಕಕ್ಕೂ ಭವಿಷ್ಯಕ್ಕೂ ಏನು ಸಂಬಂಧ? ಹೌದು, ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗಬೇಕೆಂದರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಪ್ರತಿ ವರ್ಷ ರಾಜ್ಯದಲ್ಲಿ ಮೈಲಾರ ಕಾರಣಿಕ ನಡೆಯುವ ಭವಿಷ್ಯ ಕೇಳುವ ಸಲುವಾಗಿ ಹಲವಾರು ಭಕ್ತಾದಿಗಳು ಕಾಯುತ್ತಿರುತ್ತಾರೆ, ಮತ್ತು ಕಾರಣಿಕ ನುಡಿದ ಭವಿಷ್ಯ ಎಂದೂ ಸುಳ್ಳಾಗುವುದಿಲ್ಲ. ಮೈತ್ರಿ ಸರ್ಕಾರ ಬೀಳುವ ಬಗ್ಗೆ, ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವ ಬಗ್ಗೆ ಕಾರಣಿಕ ನುಡಿದ ಭವಿಷ್ಯ ಯಾವತ್ತಿಗೂ ನಿಜವೇ ಆಗಿತ್ತು. ಇಂತಹ ಕಾರಣಿಕ ಭವಿಷ್ಯ ನುಡಿಯುವುದಾದರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರದಲ್ಲಿ. ಇಲ್ಲಿ ನಡೆಯುವ ಮೈಲಾರ ಜಾತ್ರೆ ಲಕ್ಷ ಲಕ್ಷ ಭಕ್ತರು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಆಂಧ್ರಪ್ರದೇಶದಿಂದ ಆಗಮಿಸುತ್ತಾರೆ. ಕನ್ನಡಿಗರು ಏಳು ಕೋಟಿ ಏಳು ಕೋಟಿ ಮೈಲಾರ ಲಿಂಗೇಶ್ವರ ಎಂಬ ಜೈಕಾರ ಹಾಕಿದರೆ ಮರಾಠಿಗರು ಏಳು ಕೋಡ್ ಏಳು ಕೋಡ್ ಜೈ ಮಲ್ಲಾರ ಎಂದು ಉದ್ಘರಿಸುತ್ತಾರೆ. ಈ ಸಮಯದಲ್ಲಿ ಇಡೀ ಮೈಲಾರವೇ ಅರಿಶಿನಮಯವಾಗಿರುತ್ತದೆ. ಭಕ್ತರು ಭಂಡಾರದಲ್ಲಿ ಮುಳುಗೇಳುತ್ತಾರೆ. ಶಿವನ ಹಲವು ಅವತಾರಗಳಲ್ಲಿ ಮೈಲಾರ ಲಿಂಗೇಶ್ವರನ ಅವತಾರ ಕೂಡ ಒಂದು. ಹಿಂದೆ ಮಣಿ ಮತ್ತು ಮಲ್ಲ ಎಂಬ ರಾಕ್ಷಸರು ಎಲ್ಲರಿಗೂ ತೊಂದರೆ ಕೊಡುತ್ತಾ ಅಟ್ಟಹಾಸ ಮೆರೆಯುತ್ತಾ ತಿರುಗುತ್ತಿದ್ದರು. ಈ ವೇಳೆ ದೇವತೆಗಳು ಋಷಿ ಮುನಿಗಳು ಶಿವನ ಮೊರೆ ಹೋಗುತ್ತಾರೆ, ರಾಕ್ಷಸರ ಅಟ್ಟಹಾಸದಿಂದ ಕಾಪಾಡುವಂತೆ ಬೇಡಿಕೊಳ್ಳುತ್ತಾರೆ. ಆಗ ಶಿವ ಮೈಲಾರನ ರೂಪ ಧರಿಸಿ ಏಳು ಕೋಟಿ ಗೊರವರ ಜೊತೆ ಮಣಿ ಮತ್ತು ಮಲ್ಲಹರರ ಸಂಹಾರ ಮಾಡುತ್ತಾನೆ. ಈ ರಾಕ್ಷಸರ ಸಂಹಾರ ಮಾಡುವಾಗ ಇವರ ರಕ್ತ ನೆಲಕ್ಕೆ ಬಿದ್ದರೆ ಮತ್ತೆಲ್ಲಿ ರಾಕ್ಷಸರು ಹುಟ್ಟುತ್ತಾರೋ ಎಂಬ ಕಾರಣಕ್ಕೆ ಪಾರ್ವತಿಯು ಗಂಗಿಮಾಳಮ್ಮನ ರೂಪ ತಾಳಿ ತನ್ನ ನಾಲಿಗೆ ಚಾಚಿ ರಾಕ್ಷಸರ ರಕ್ತವನ್ನ ಹೀರುತ್ತಾಳೆ. ಹೀಗೆ ಈ ಭೂಮಿಯ ಮೇಲೆ ಸಂಪೂರ್ಣವಾಗಿ ಮಣಿ ಮತ್ತು ಮಲ್ಲರ ಸಂಹಾರವಾಗುತ್ತದೆ. ಗೊರವರ ಜೊತೆ ಸೇರಿ ರಾಕ್ಷಸರ ಸಂಹಾರ ಮಾಡಿದ್ದಕ್ಕೆ ಗೊರವರಿಗೆ ಮೈಲಾರನೇ ಕುಲದೇವರಾಗಿದ್ದಾನೆ. ತಲೆಗೆ ಕೆಂಪು ಪೇಟ, ಅದಕ್ಕೆ ಅರ್ಧ ಚಂದ್ರ, ಹಣೆಗೆ ಅರಿಶಿನ, ಅದರ ಮಧ್ಯೆ ಕುಂಕುಮ ತಿಲಕ, ಗಿರಿಜಾ ಮೀಸೆ, ಡಮರು, ತ್ರಿಶೂಲ, ಖಡ್ಗ, ಅರಿಶಿನ ಬಟ್ಟಲು, ಹುಲಿ ಚರ್ಮ, ಕಂಬಳಿ, ಇದು ಮೈಲಾರನ ಅವತಾರವಾಗಿದೆ. ಬುಡುಬುಡಿಕೆಯವರು ಮೈಲಾರನ ಭಕ್ತರಾಗಿದ್ದು ಇವರು ಇವನ ರೀತಿ ಬಟ್ಟೆ ಹಾಕುತ್ತಾರೆ. ವಿಜಯನಗರ ಜಿಲ್ಲೆ ಮೈಲಾರ ದೇವಸ್ಥಾನವನ್ನ 1901 ನಿರ್ಮಾಣ ಮಾಡಲಾಗಿದೆ. ಕಪಿಲ ವಂಶಸ್ಥರು ಪೂಜಾ ಕಾರ್ಯಕ್ರಮವನ್ನ ನಡೆಸುತ್ತಾರೆ. ಕರ್ನಾಟಕದ ಅನೇಕ ಕಡೆಯಲ್ಲಿ ಮೈಲಾರ ಲಿಂಗನ ದೇವಾಲಯಗಳಿವೆ, ಆದರೆ ಹಡಗಲಿ ತಾಲೂಕಿನ ಮೈಲಾರವೇ ಮೂಲ ಮೈಲಾರವಾಗಿದೆ. ಕರ್ನಾಟಕದಲ್ಲಿ ಮಾತ್ರವಲ್ಲದೆ ನೆರೆಯ ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಅನೇಕ ರಾಜ್ಯಗಳಿಂದ ಭಕ್ತರೊಂದವೇ ಇಲ್ಲಿ ಲಕ್ಷಾನುಗಟ್ಟಲೆ ಹರಿದು ಬರುತ್ತಾರೆ. ಆದರೆ ಈ ದೇವಸ್ಥಾನದ ಅಚ್ಚರಿಯ ಹಾಗೂ ವಿಸ್ಮಯತೆ ಅಂದರೆ ಮೈಲಾರ ಲಿಂಗನ ಗರ್ಭಗುಡಿ. ಮೈಲಾರ ಲಿಂಗನ ಗರ್ಭಗುಡಿಯಲ್ಲಿ ಒಂದು ಅಚ್ಚರಿಯ ಘಟನೆ ಕೂಡ ನಡೆಯುತ್ತದೆ. ಮೈಲಾರ ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಲಿಂಗ ನೀರು ಕುಡಿಯುವುದೆಂಬ ನಂಬಿಕೆ ಹೊಸದೇನಲ್ಲ. ಸಾವಿರಾರು ವರ್ಷಗಳ ಇತಿಹಾಸ ಇದಕ್ಕಿದೆ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಸುಕ್ಷೇತ್ರ ಮೈಲಾರದಲ್ಲಿ ನಿತ್ಯವೂ ಸಂಭವಿಸುವ ಪವಾಡವಿದು. ಪ್ರತಿಯೊಬ್ಬ ಭಕ್ತರು ಶ್ರದ್ಧೆ ಭಕ್ತಿಯಿಂದ ಲಿಂಗಕ್ಕೆ ಬಿಂದೆಯಿಂದ ನೀರಿಸಿದರೆ ನೀರನ್ನೇ ಅದು ಸ್ವೀಕರಿಸುತ್ತದೆ. ಹೀಗೆ ಅಭಿಷೇಕ ಮಾಡಿದಂತಹ ನೀರು ಎಷ್ಟೇ ಹಾಕಿದರೂ ಆ ನೀರು ಸ್ವೀಕರಿಸುತ್ತದೆ ಆ ಲಿಂಗ. ಆದರೆ ಆ ಲಿಂಗಕ್ಕೆ ಹಾಕಿದ ನೀರು ಅದು ಎಲ್ಲಿ ಹೋಗುತ್ತದೆ ಎನ್ನುವುದೇ ಇಲ್ಲಿನವರೆಗೂ ರಹಸ್ಯವಾಗಿರುವ ಒಂದು ಮರ್ಮವಾಗಿದೆ. ಶಾಂತ ಮನಸ್ಸಿನಿಂದ ಪೂಜೆ ಸಲ್ಲಿಸಿ ನೀರನ್ನು ಹಾಕಿದರೆ ಆ ಲಿಂಗ ಎಷ್ಟೇ ನೀರು ಹಾಕಿದರೂ ಸ್ವೀಕರಿಸುತ್ತದೆ ಎನ್ನುವ ಪ್ರತೀತಿ ಇದೆ.
ಈ ಲಿಂಗಕ್ಕೆ ಜಾತಿ ಧರ್ಮ ಮೇಲು ಕೀಳು ಎನ್ನುವ ಭೇದ ಭಾವವೇ ಇಲ್ಲ. ಪ್ರತಿಯೊಬ್ಬ ಭಕ್ತರು ಭಗವಂತನ ನೆನೆದು ಲಿಂಗಕ್ಕೆ ನೀರು ಹಾಕಿದರೆ ಸ್ವೀಕರಿಸುತ್ತದೆ. ಇದುವರೆಗೂ ಲಿಂಗಕ್ಕೆ ಹಾಕಿದ ನೀರು ಎಲ್ಲಿ ಹೋಗುತ್ತದೆ ಎನ್ನುವುದು ಮಾತ್ರ ಇಂದಿಗೂ ತಿಳಿಯದ ಸಂಗತಿಯಾಗಿದೆ. ಗುರು ಕಪಿಲ ಎನ್ನುವ ಮಹಾಮುನಿಗಳು ಶಿವನ ಪರಮ ಭಕ್ತರಾಗಿದ್ದರು. ನಿತ್ಯವೂ ಶಿವನಿಗೆ ಹೂವು ಹಣ್ಣು ಹಾಲಿನ ಅಭಿಷೇಕಗಳಿಂದ ಪೂಜಿಸುತ್ತಿದ್ದರು. ಈ ಮಹಾಮುನಿಗಳ ತಪಸ್ಸನ್ನು ಮೆಚ್ಚಿ ಶಿವ ಪ್ರತ್ಯಕ್ಷನಾಗಿ ಇಲ್ಲಿ ಲಿಂಗವಾಗಿ ಉದ್ಭವಿಸಿದ್ದಾನೆ ಎಂದು ಪ್ರತೀತಿ ಇದೆ. ಅಂದಿನಿಂದ ಶಿವನನ್ನು ಸಾಕ್ಷಾತ್ಕರಿಸಿದ ದಿನದಿಂದಲೂ ಉದ್ಭವ ಲಿಂಗಕ್ಕೆ ಜಲವನ್ನ ಇಲ್ಲಿ ಅಭಿಷೇಕ ಮಾಡಲಾಗುತ್ತದೆ. ಫೆಬ್ರವರಿ ಸಮಯದಲ್ಲಿ ಜರುಗುವ ಇಲ್ಲಿನ ಜಾತ್ರೆಯು ಬಲು ಮುಖ್ಯವಾಗಿ ಗೊರವೆಯಿಂದ ಒಂದೇ ವಾಕ್ಯದಲ್ಲಿ ನುಡಿಯಲಾಗುವ ಭವಿಷ್ಯವಾಣಿಗೆ ಹೆಚ್ಚು ಜನಪ್ರಿಯವಾಗಿದೆ. ಗೊರವ ಸಮುದಾಯದ ಯಾರೊಬ್ಬರು 12 ದಿನಗಳ ಕಾಲ ಉಪವಾಸ ವೃತ್ತಾದಿಗಳನ್ನು ಕಟ್ಟುನಿಟ್ಟಾಗಿ ಮಾಡಿ ನಂತರ ಕ್ಷೇತ್ರದಲ್ಲಿರುವ ಬಿಲ್ಲುಗಂಬವೊಂದರ ಮೇಲೆ ಏರಿ ಒಗಟಿನ ರೂಪದಲ್ಲಿ ಒಂದು ವಾಕ್ಯವನ್ನು ನುಡಿಯುತ್ತಾರೆ. ಈ ವಾಕ್ಯವನ್ನು ಸಮರ್ಥವಾಗಿ ಅರ್ಥೈಸಿಕೊಂಡರೆ ಭವಿಷ್ಯದಲ್ಲಿ ಏನೆಂದು ಗೊತ್ತಾಗುತ್ತದೆ ಎಂದು ನಂಬಲಾಗಿದೆ. ಆಂಧ್ರದಲ್ಲಿ ಮಲ್ಲಣ್ಣನಾಗಿಯೂ, ಕರ್ನಾಟಕದಲ್ಲಿಯೂ ಮೈಲಾರನಾಗಿಯೂ, ಮಹಾರಾಷ್ಟ್ರದಲ್ಲಿ ಖಂಡೋಬನಾಗಿಯೂ ಮೈಲಾರನ್ನ ಪೂಜಿಸಲಾಗುತ್ತದೆ. ಮೈಲಾರ ಲಿಂಗನ ಕ್ಷೇತ್ರಗಳು ದಕ್ಷಿಣ ಭಾರತದಲ್ಲಿ ಅನೇಕ ಕಡೆ ಇವೆ. ಅದರಲ್ಲೂ ಕರ್ನಾಟಕದ ಹೂವಿನ ಹಡಗಲಿಯಲ್ಲಿರುವ ಮೈಲಾರವೇ ಮೂಲ ಹಾಗೂ ಶ್ರೇಷ್ಠ ಮೈಲಾರವಾಗಿದೆ. ಅಂದ ಹಾಗೆ ಈ ಮೈಲಾರ ಜಿಲ್ಲಾ ಕೇಂದ್ರವಾದ ಹೊಸಪೇಟೆಯಿಂದ 110 ಕಿಲೋಮೀಟರ್ ದೂರದಲ್ಲಿದ್ದರೆ ಹಾವೇರಿಯಿಂದ ಕೇವಲ 37 ಕಿಲೋಮೀಟರ್ ದೂರದಲ್ಲಿದೆ. ಧಾರವಾಡದಿಂದ 133 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸರಿಸುಮಾರು 336 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೇ, ಒಮ್ಮೆ ಆದರೂ ಜೀವನದಲ್ಲಿ ಮೈಲಾರ ಲಿಂಗಕ್ಕೆ ಭೇಟಿ ಕೊಡಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ 7 ಕೋಟಿ 7 ಕೋಟಿ ಛಾಂಗಮಲ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇಂತಹದೇ ರೋಚಕ ಹಾಗೂ ಅಚ್ಚರಿಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.